ನೋಡಿದ್ರ ಕೂದಲ ಆಕ್ಚುಲಿ ಬಹಳ ಬೆಳದಾವು ಮತ್ತ ಫುಲ್ ಚಲೋ ಫುಲ್ ಥಿಕ್ ಆಗ್ಯಾವು. ಸೊ ಒಂದ್ಸರ್ತಿ ಕಟಿಂಗ್ ಮಾಡಿಸ್ಕೊ ಬೇಡ, ಹಿಂಗ ದೊಡ್ಡನು ಕೂದಲ ಇರ್ಲಿ ಅಂತ ಅನಿಸ್ತೈತಿ. ಬಟ್ ನಾನು ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ, ಆರಾಮದಿರೇನೆ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತು ವ್ಲಾಗನ್ನು ನಾನು ಸಂಜೆ ಚಹಾದಿಂದ ಶುರು ಮಾಡಕತ್ತೀನಿ. ಸೊ ಇಷ್ಟೊತ್ತನ ಎಲ್ಲ ಮುಂಜಾನೆದು ಮಧ್ಯಾಹ್ನದ್ದು ಎಲ್ಲ ಕೆಲಸ ಅದು, ಸಂಜೆ ಆದ ಮೇಲೆ ಒಂದು ಸ್ವಲ್ಪ ಚಹಾ ಕುಡಿಬೇಕು ಅಂತ ಮನಸ್ಸಾಗ್ಬಿಡ್ತೈತಿ. ಸೊ ಹೀಗಾಗಿ ಈ ಕಡೆ ಹಾಲು ಕಾಸೋದು ನಡ್ದೈತಿ, ಮತ್ತು ಈ ಕಡೆ ಒಂದು ಬೋಗಾಣಿ ಒಳಗೆ ನನಗೆ ಮತ್ತು ವಿನಯವ್ರಿಗೆ ಇಬ್ಬರಿಗೂ ನಾನು ಚಹಾ ಇಡಾಕತ್ತೀನಿ. ಸಂಜೆಗೆ ಒಮ್ಮೆಮ್ಮೆ ಹಸುವಾಗ್ಬಿಡ್ತೈತಿ, ಏನಾದರೂ ಸ್ವಲ್ಪ ಲೈಟ್ ವೈಟ್ ತಿನ್ಬೇಕಂತ ಅನಿಸ್ತೈತಿ. ಭಾಳ ಹೆವಿ ತಿನ್ನಕ್ಕೆ ಹೋಗಂಗಿಲ್ಲ, ಬಿಕಾಸ್ ಮತ್ತು ರಾತ್ರಿ ಊಟ ಹೋಗಂಗಿಲ್ಲ. ಹಿಂಗಾಗಿ ಏನಾದರೂ ಒಮ್ಮೊಮ್ಮೆ ಸ್ನ್ಯಾಕ್ಸ್ ಅದು ಮಾಡ್ಕೋತಾನೆ ಇರ್ತೀನಿ. ಸೊ ಚಹಾ ಮಾಡ್ಕೋತ ಸ್ನ್ಯಾಕ್ಸ್ ಮಾಡ್ಕೋತ ನಾನು ಭಾಂಡಿ ಏನು ತೊಳೆದು ಅಂಟಿ ಇಟ್ಟು ಹೋಗಿರ್ತಾರೋ ಅವೆಲ್ಲ ನೀರು ಬಸೋದು ಒಂದು ಸ್ವಲ್ಪ ಎಲ್ಲ ಡ್ರೈ ಆಗಿರ್ತಾವೆ. ಸೊ ಹಿಂಗಾಗಿ ಏನು ಮಾಡ್ತೀನಿ ಅಂದರೆ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಭಾಂಡಿನೂ ಡಬ್ಬಾಕೊಂಡ್ಬಿಡ್ತೀನಿ. ಅಂದ್ರೆ ಪಟಾಪಟ ಅದು ಒಂದು ಕೆಲಸನೂ, ಚಹಾ ಸ್ನ್ಯಾಕ್ಸ್ ಅದ್ರ ಜೊತೆ ಮುಗಿದ್ಬಿಡ್ತೈತಿ. ಮೇಲೆ ಮೇಲೆ ನೀವು ನನಗ ಅಕ್ಕ ಚಿಕ್ಕಗೆ ಏನ್ ಫುಡ್ ಕೊಡ್ತೀರಿ ಅಂತ ಕೇಳ್ತಿರ್ತೀರಿ. ಸೊ ನಡುನು ನಾನು ಅದ್ರ ಬಗ್ಗೆ ನಿಮಗ್ ಹೇಳಿನಿ. ಬಟ್ ಫುಡ್ ಕೊಡುವಾಗ ನಾವು ಬೇಬೀಸ್ಗ ನಮ್ಮ ಮಕ್ಕಳಿಗೆ ಹೆಂಗ್ ಕುಂದ್ರಿಸ್ತೀವಿ, ಸಿಟ್ಟಿಂಗ್ ಪೊಸಿಷನ್ ಅಷ್ಟನ ಇಂಪಾರ್ಟೆಂಟ್ ಐತಿ. ಬಿಕಾಸ್ ಒನ್ ಟಿಕಾಣಿ ಕುಂದ್ರಿಸಿ ಉಣಿಸೋದ ಈಗಿಂದನ ನಾವು ರೂಢಿ ಮಾಡಿದ್ವಿ ಅಂದ್ರೆ ಅವ್ರಿಗೂ ಅದ ಹ್ಯಾಬಿಟ್ ಬೀಳ್ತೈತಿ. ಅದರ್ವೈಸ್ ಓಡಾಡ್ಕೋತ ತಿನ್ಸೋದು ಅಂದ್ರೆ ಒಂದರೆ ನಮಗೂ ಸಿಕ್ಕಾಪಟ್ಟೆ ಹೈರಾಣ ಆಗ್ತೈತಿ, ಪ್ಲಸ್ ಅವ್ರಿಗೆ ಅದು ಹೊಟ್ಟಿಗೂ ಹತ್ತಂಗಿಲ್ಲ. ಸೊ ಹಿಂಗಾಗಿ ನನಗೆ ಈ ಪ್ರೊಸೆಸ್ ಒಳಗೆ ಲವ್ಲ್ಯಾಪ್ 4-in-1 ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ಭಾಳ ಯೂಸ್ ಆಗೈತಿ. ಭಾಳ ಸಲ ನೀವು ವ್ಲಾಗ್ಸ್ ಒಳಗೆ ಆಲ್ರೆಡಿ ನೋಡಿರಬಹುದು, ಬಿಕಾಸ್ ನಾನು ಅದನ್ನ ರೆಗ್ಯುಲರ್ಲಿ ಯೂಸ್ ಮಾಡ್ತೀನಿ. ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತು ನಮ್ ಫುಡ್ ಎಂಜಾಯ್ ಮಾಡುವಾಗ ಚಿಕ್ಕಗ್ನು ನಾವು ಹೈ ಚೇರ್ ಮೇಲೆ ಕುಂದ್ರಿಸ್ತೀವಿ. ಈ ಹೈ ಚೇರ್ ವರ್ಸಟೈಲ್ ಐತಿ, ಹಿಂಗಾಗಿ ಬೇಬಿ ಹೆಂಗ್ ಗ್ರೋ ಆಗತ್ತ ಹೋಗ್ತತಿ ಅದ್ರ ಪ್ರಕಾರ ನಾವು ಇದನ್ನ ಈಸಿಲಿ ಕನ್ವರ್ಟ್ ಮಾಡಬಹುದು. ಇದ್ರೊಳಗಿರುವ ಅಡ್ಜಸ್ಟೇಬಲ್ ಟ್ರೇ ದಿಂದ ಅದು ಬೇಬಿಗ ಮ್ಯಾಕ್ಸಿಮಮ್ ಸಪೋರ್ಟ್ ಮತ್ತು ಕಂಫರ್ಟ್ ಕೊಡ್ತೈತಿ, ಮತ್ತು 5-point ಹಾರ್ನೆಸ್ ಬೇಬಿನ ಸೆಕ್ಯೂರ್ ಮತ್ತು ಸೇಫ್ ಇಡ್ತೈತಿ. ಇದ್ರೊಳಗಿರುವ ಟ್ರೇ ಮತ್ತು ಸೀಟ್ ಪ್ಯಾಡ್ ರಿಮೂವೆಬಲ್ ಮತ್ತು ವಾಷಬಲ್ ಇರೋದ್ರಿಂದ ಕ್ಲೀನಿಂಗ್ ನು ಬಹಳ ಈಸಿ ಐತಿ. ಪ್ಲಸ್ ಇದ್ರ ಡಿಸೈನ್ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೈಟ್ ಇರೋದ್ರಿಂದ ಪೂರ್ತಿ ಮನೆಯೆಲ್ಲ ಎಲ್ ಬೇಕಲ್ಲಿ ತಗೊಂಡು ಓಡಾಡಬಹುದು, ಮತ್ತೆ ಯಾವಾಗ ಬೇಡ ಅವಾಗ ಒಂದ್ ಕಡೆ ಇಡಬಹುದು. ಒಮ್ಮೆಮ್ಮೆ ಚಿಕ್ಕಗಷ್ಟೇ ತಿನ್ಸೋದಿತ್ತಂದ್ರೆ ಇದನ್ನ ನಾನು ಆಸ್ ಅ ಲೋ ಚೇರ್ ಅಂತಾನು ಯೂಸ್ ಮಾಡ್ತೀನಿ. ಆಮೇಲೆ ಸಾನು ಅಭ್ಯಾಸ ಮಾಡುವಾಗ ಇದನ್ನ ಆಸ್ ಅ ಸ್ಟಡಿ ಡೆಸ್ಕ್ ಅಂತಾನು ಯೂಸ್ ಮಾಡ್ತಾಳು. ಸೊ ವಿತ್ ಲವ್ಲ್ಯಾಪ್ 4-in-1 ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ದಿಂದ ಫ್ಯಾಮಿಲಿ ಮೀಲ್ ಟೈಮ್ ಒಳಗ ನಿಮ್ ಬೇಬಿ ತಂದಂತ ಒಂದು ಓನ್ ಸೇಫ್ ಮತ್ತು ಕಂಫರ್ಟೇಬಲ್ ಸ್ಪೇಸ್ ಅನ್ನ ಎಂಜಾಯ್ ಮಾಡ್ತೈತಿ. ಗ್ರೋಯಿಂಗ್ ಅಪ್ ವಿತ್ ಯುವರ್ ಬೇಬಿ, ನಿಮ್ಮ ಲವ್ಲ್ಯಾಪ್ 4-in-1 ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ಅನ್ನ ಇವತ್ತನ ಖರೀದಿ ಮಾಡ್ರಿ, ಮತ್ ನಿಮ್ ಬೇಬಿಗ ಬೆಸ್ಟ್ ಸ್ಟಾರ್ಟ್ ಆಫ್ ಲೈಫ್ ಕೊಡ್ರಿ. ಲಿಂಕ್ಸ್ ಅನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಇವತ್ತು ಸಂಜೆ ಡಿನ್ನರ್ಗಾಗಿ ನಾನು ಚಕೋಲಿ ಮಾಡಕತ್ತೀನಿ. ಸೊ ಚಕೋಲಿ ನನ್ನ ಫೇವ್ರೇಟ್, ಸಣ್ಣಾಗಿರ್ತಾಗಿಂದ ಚಕೋಲಿ ನನಗೆ ಭಾಳ ಸೇರ್ತೈತಿ. ನಿಮಗೆ ಯಾರ್ಯಾರು ಚಕೋಲಿ ಸೇರ್ತೈತಿ, ಮತ್ತು ನೀವು ಯಾರ್ಯಾರು ಮನೆ ಒಳಗೆ ಚಕೋಲಿ ಮಾಡ್ತೀರಿ ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಸೊ ಕ್ವಿಕ್ ರೆಸಿಪಿ, ಜಲ್ದಿ ಆಗ್ತೈತಿ, ಹೊಟ್ಟಿನೂ ತುಂಬ್ತೈತಿ. ಸೊ ಹಿಂಗಾಗಿ ಆ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡ್ಕೋಬೇಕು, ಅದರೊಳಗೆ ಸ್ವಲ್ಪ ಜೀರಿಗೆ, ಸಾಸ್ಮಿ, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಅರಿಶಿನ, ಹಿಂಗ ಒಂದು 4-5 ಬೆಳ್ಳುಳ್ಳಿ, ಟೊಮೆಟೊ ಇಷ್ಟೆಲ್ಲ ಹಾಕಿ ಚಂದಂಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕೆಂಪು ಖಾರ, ಸ್ವಲ್ಪ ಗರಂ ಮಸಾಲ ಅದೆಲ್ಲ ಹಾಕಿ ಚಂದಂಗೆ ಮತ್ತು ಅದನ್ನೂ ಫ್ರೈ ಮಾಡ್ಕೋಬೇಕು. ಏನು ನಾವು ನಾರ್ಮಲ್ ಮಸಾಲೆ ಯೂಸ್ ಮಾಡ್ತೀವಿ ಅದೇ ಎಲ್ಲ ಐತಿ, ಸಿಂಪಲ್ ರೆಸಿಪಿ ಐತಿ. ಜಸ್ಟ್ ಸಿಂಪ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಸೊ ಆಮೇಲೆ ಸ್ವಲ್ಪ ನಾನು ಬೆಲ್ಲನೂ ಹಾಕ್ಕೊಂಡಿರ್ತೀನಿ, ಸ್ವಲ್ಪ ಒಂಥರ ರುಚಿ ಬರಲಿ ಅಂತ. ಆಮೇಲೆ ಆಲ್ರೆಡಿ ನಾನು ಇದನ್ನ ತೊಗರಿ ಬಾಳಿನ ಕುದಿಸ್ಕೊಂಡು ಇಟ್ಟುಕೊಂಡಿದ್ನಿ ಕುಕ್ಕರ್ ಒಳಗೆ. ಸೊ ಅದು ಫುಲ್ ಮಸ್ತ್ ಕುದ್ ರೆಡಿ ಆಗಿತ್ತು, ಅದನ್ನು ಇದ್ರೊಳಗೆ ಈಗ ಮಿಕ್ಸ್ ಮಾಡಕತ್ತೀನಿ. ಸೊ ಇಷ್ಟೆಲ್ಲ ಒಗ್ಗರಣೆ ಹಾಕಿ ತೊಗರಿ ಬೇಳೆ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸಾರ್ಗತ್ತಲೆ ಸ್ವಲ್ಪ ಗ್ರೇವಿ ರೆಡಿ ಮಾಡ್ಕೋಬೇಕು. ಭಾಳ ಅತ್ತಿನೂ ನೀರು ಹಾಕೊಂಡು ನೆಸೆಸಿಟಿ ಇಲ್ಲ, ನಾರ್ಮಲ್ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಉಪ್ಪು. ಸೊ ಇದು ಎಲ್ಲ ಹಾಕಿ ಇದೇನತ್ತೆ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಸೊ ಅದು ಕುದಿ ತನಕ ಸೈಡ್ ಬೈ ಸೈಡ್ ಚಕೋಲಿಗಾಗಿ ನಾನು ಆಲ್ರೆಡಿ ಗೋಧಿ ಹಿಟ್ಟು ನಾದಿಟ್ಟಿದ್ನಿ. ಸೊ ಅದನ್ನು ಚಪಾತಿಗತ್ತಲೆ ಲಟ್ಟಿಸ್ಕೋಬೇಕು. ನಾರ್ಮಲ್ ಚಪಾತಿ ಹೆಂಗೆ ಮಾಡ್ತೀವಿ ಹಂಗನ ಸ್ವಲ್ಪ ಏನ ತೆಳ್ಳಗಾಗಬೇಕು, ಇದು ಲಟ್ಸುಣ್ಕಿ ತೆಳ್ಳಗಾಗಬೇಕು ಅಂದರೆ ಜಲ್ದಿ ಕುದೀತೈತಿ. ಸೊ ಅದನ್ನು ಚಾಕುಲೆ ನಾವು ಈ ರೀತಿ ಸ್ಕ್ವೇರ್ ಸ್ಕ್ವೇರ್ ಶೇಪ್ ಕೊಡ್ತೀವಿ. ಬೇಕಾದರೆ ನೀವು ಬೇರೆ ಶೇಪ್ ಇಂಟ್ರೆಸ್ಟ್ ಇದ್ರೆ ಬೇರೆನೂ ಶೇಪ್ ಮಾಡ್ಬೋದು. ಹುಡುಗರಿಗೆ ನಾವು ಬೇರೆ ಬೇರೆ ಏನಾದರೂ ಶೇಪ್ ಮಾಡಿ ಕೊಟ್ವಿ ಅಂದರೆ ತಿನ್ನಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಸೊ ಹಿಂಗಾಗಿ ಅದನ್ನು ಸ್ಕ್ವೇರ್ ಸ್ಕ್ವೇರ್ ಕಟಿಂಗ್ ಮಾಡ್ಕೋಬೇಕು.
ಆಮೇಲೆ ಅದು ತೆಳ್ಳಗೆ ಏನು ಸ್ಕ್ವೇರ್ ಸ್ಕ್ವೇರ್ ಪೀಸಸ್ ನಾವು ಲಟ್ಸಿರ್ತೀವಲ್ಲ ಅದನ್ನ ಆಲ್ರೆಡಿ ಏನಿದು ಸಾರ್ಗತ್ಲೆ ಗ್ರೇವಿ ಮಾಡ್ಕೊಂಡಿವಿ ಅದ್ರೊಳಗೆ ಹಾಕೋಬೇಕು. ಸೊ ಉತ್ತರ ಕರ್ನಾಟಕ ಸೈಡ್ ಇದು ರೆಸಿಪಿ ಏನೈತಿ ಚಕ್ಕೋಲಿ ಅಂತ, ಅದು ಭಾಳ ಫೇಮಸ್ ಐತಿ. ನನಗೆ ಭಾಳ ಸೇರ್ತೈತಿ, ಬಟ್ ವಿನ್ನವ್ರಿಗೆ ಒಟ್ಟು ಸೇರಂಗಿಲ್ಲ. ಬಟ್ ಈಗ ಮನೆ ಒಳಗೆ ಎಲ್ಲರೂ ಕೂಡಿರ್ತೀವಿ ಅಂದಮೇಲೆ ಒಮ್ಮೊಮ್ಮೆ ನಮ್ಮ ಸೇರೋ ರೆಸಿಪಿ, ಒಮ್ಮೊಮ್ಮೆ ಅವ್ರು ಸೇರೋ ರೆಸಿಪಿ, ಈ ರೀತಿ ಮಾಡಬೇಕಾಗ್ತೈತಿ. ಬಿಕಾಸ್ ಎಲ್ಲರಿಗೆ ಒಬ್ಬೊಬ್ರಿಗೆ ಮಾಡೋದಂದ್ರೆ ಅಷ್ಟೆಲ್ಲ ದಿನ ದಿನ ಪಾಸಿಬಲ್ ಆಗಂಗಿಲ್ಲ. ಸೊ ನಾನು ನೋಡ್ರಿ ಇದನ್ನ ಚಕ್ಕೋಲಿ ಮಾಡುವಾಗ ಸಾನ್ವಿನೂ ಬಂದ್ಲು. ಸಾನ್ವಿಗ ಒಂಥರ ಮಜಾ ಇದು ಸ್ಕ್ವೇರ್ ಪೀಸ್ ಮಾಡಿ ಮಾಡಿ ಅದ್ರೊಳಗೆ ಹಾಕೋದು ಅಂದ್ರೆ. ಸೊ ನಾವು ಸಣ್ಣಗಿರ್ತಾಗಿಂದ ಹಿಂಗ ಮಾಡ್ತಿದ್ವಿ. ನಮ್ಮ ಮನೆ ಒಳಗೆ ಮಮ್ಮಿ ಅದು ಚಕ್ಕೋಲಿ ಮಾಡಕತ್ರ ಅಂದ್ರೆ ನಾವೆಲ್ಲ ಕಸಿನ್ಸ್ ಭಾಳ ಜನ ಇದೀವಿ. ಸೊ ಎಲ್ಲರೂ ಜಗಳಾಡ್ತಿದ್ವಿ, ನಾ ಚಕ್ಕೋಲಿ ಹಾಕ್ತೀನಿ, ನೀ ಚಕ್ಕೋಲಿ ಹಾಕ್ತೀನಿ ಅಂತ. ಸೊ ಅದು ಒಂಥರ ನಮಗೆ ಆಟದ ಗತ್ಲೆ ಆಗ್ತಿತ್ತು. ಸೊ ಈಗ ಸಾನೂನು ಸೇಮ್ ಹಂಗ ಮಾಡಾಕತ್ತಾಳು. ನನಗೆ ಲಟ್ಸಾಕ ಕೊಡಾಕತ್ತಿರ್ಲಿಲ್ಲ, ನಾನು ಲಟ್ಟಿಸ್ತೀನಿ ನಾನು ಮಾಡ್ತೀನಿ ಅಂತಾನ ಬೆನ್ನ ಹತ್ತಿದ್ಲು ಒಟ್ಟು. ಸೊ ಬೇಡ, ಗ್ಯಾಸದ ಕೆಲಸ ಐತಿ, ನೀ ಬರೀ ಸುಮ್ಮ ಪೀಸ್ ಅಷ್ಟು ಹಾಕು ಅಂತ ಹೇಳಿ ನಾ ಆಕಿಗೆ ಹೇಳಾಕತ್ತಿದ್ನಿ. ಸೊ ನೋಡ್ರಿ ಆಕಿನೂ ಕುಕಿಂಗ್ ಎಷ್ಟು ಮಸ್ತ್ ಎಂಜಾಯ್ ಮಾಡತ್ತಾಳು. ಬತ್ತು ನೋಡ್ರಿ ನಮ್ ಸಾನು ಡೈರೆಕ್ಟ್ ಇವತ್ ಚಕ್ಕೋಲಿನ ಮಾಡ್ಬಿಡತ್ತಾಳು. ಅಮ್ಮಗೆ ಇವತ್ ಅಡ್ಗಿನ ಮಾಡಿಸ್ಕೊಡ್ವಾಳ, ಅಕ್ಕಿನ ಮಾಡ್ತಾಳತ್ತೆ ಇವಡ ಅಡ್ಗಿ. ಹೌದಿಲ್ ಸಾನ ತಾನ ಲಟ್ಟಿಸ್ತೀನಿ ಅಂತ ಕೂತಾಳ, ಏನ್ ಮಾಡ್ರು ಕೇಳವಾಳ. ವಾವ್, ಎಷ್ಟು ಕರೆಕ್ಟ್ ಲೈನ್ಸ್ ಹೊಡೆದಿಯೋ, ಸೂಪರ್ ಸೂಪರ್, ವೆರಿ ಗುಡ್. ಆಯ್ತೇನ್ ನನಗೆ ಜಲ್ದಿ ಅಡುಗೆ ಬಿಡಿಸ್ತಿ ಅಂತ. ಹೌದಿಲ್ಲ, ಹಾ ನಿಂಗೆ ಕುಕ್ಕಿಂಗ್ ಮಾಡಕ್ ಸೇರ್ತೈತಿ? ನಡೀತೈತೆ ನಡೀತೈತೆ, ನೋ ಪ್ರಾಬ್ಲಮ್, ನಡೀತೈತೆ. ಹಾ ಕುಕ್ಕಿಂಗ್ ಮಾಡಕ್ ಸೇರ್ತೈತೆ ನಿಂಗ? ನೀನ ಕುಕ್ಕಿಂಗ್ ಮಾಡ್ತೀಯನ? ಮಜ್ಜಾ ಅಂದ್ರೆ ನಮ್ಮ ಸಾನ್ವೇನ ತಣ್ಣಿ ಹೊರಗೆ ಹೋಗಿ ನಾ ಎಲ್ಲ ಮಾಡ್ತೀನತ್ತ. ಹಗಳೆಂಗನತ್ತಿದ್ದಿ ನೀ ಹೊರಗೆ ಹಾಕೊಂಡ್ರಾಗ ನಾವು ಮಾಡ್ತೀನಿ ಅತ್ತ. ಪಪ್ಪ ಫುಲ್ ಖುಷಿ ಆಗ್ತಾರ ಸಾನು ಚಕ್ಕೋಲಿ ಮಾಡ ಅನ್ಕೊಳೆ. ವಾವ್, ವೆರಿ ಗುಡ್ ಸಾನು. ಮಮ್ಮಿ ಇಲ್ಲೋಡಿ, ಇದು ಡೇಂಜರ್, ಇದು ಹಿಂಗೆ ಹಿಡಿದಿರಂಗಿಲ್ಲ ಸಾನು, ಚಾಕು ಹಂಗೆ ಹಿಡಿದಿರಂಗಿಲ್ಲಪ್ಪ. ಲಾಸ್ಟ್ ಏನಾದ್ರು ಕೊಟ್ಟಲ್ಲ ಅಲ್ಲಷ್ಟೇ ಹಿಡಿದ. ಎಲ್ಲಿ ನಡೀತತ್ತ? ನಡೀತೈತೆ ನಡೀತೈತೆ, ಹಂಗೆಲ್ಲ ಅಡ್ಡ ತಿಡ್ಡ ಮಾಡ್ಬೇಡ, ನಡೀತೈತಿ ಚಂದಾಗ. ಸೊ ಈ ಸ್ಕ್ವೇರ್ ಪೀಸಸ್ ಏನು ನಾವು ಗ್ರೇವಿ ಒಳಗೆ ಹಾಕ್ತೀವಿ, ಅವಾಗ ಅವಾಗ ಸ್ವಲ್ಪ ಚಮಚದಿಂದ ಅಡ್ಗ್ಯಾಡ್ಸ್ಕೊತಾ ಇರಬೇಕು. ಅಂದ್ರೆ ಒಂದಕ್ಕೊಂದು ಇದು ಅಂಟಂಗಿಲ್ಲ ಮತ್ತು ಚಂದಂಗಿ ಕುದೀತಾವು. ಸೊ ಈ ರೀತಿ ಕ್ವಿಕ್ಕಾಗಿ ಮಸ್ತಾಗಿ ಡಿಲಿಷಿಯಸ್ ಚಕೋಲಿ ರೆಸಿಪಿ ರೆಡಿ ಆಗ್ತೈತಿ. ಅಂದ್ರೆ ಕ್ವಿಕ್ನೂ ಆಗ್ತೈತಿ, ಹೊಟ್ಟೆನೂ ತುಂಬತೈತಿ, ಮತ್ತು ಭಾಳ ಜಾಸ್ತಿ ನಮಗೆ ಮಾಡಕ್ಕೆ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿರಿ. ಲಾಸ್ಟ್ ನಾನು ಗಾರ್ನಿಶಿಂಗ್ಗಾಗಿ ಸ್ವಲ್ಪ ಕೊತ್ತಂಬರಿನ ಉದುರಿಸಾಕತ್ತೀನಿ. ತಿನ್ನತ್ತೀರಿ? ಚುಮ್ಮಿ ತಿನ್ನತ್ತೀರಿ? ಹೌದು, ಬಿತ್ತ ತಲಗ ತಲಗ ಬಿತ್ತ. ಚುಮ್ಮಿ ತಿನ್ನತ್ತಿಲಿ, ಚುಮ್ಮಿ ತಿನ್ನತ್ತಿಲಿ. ಹಾ ಹಂಗ ಮಾಡ್ತಾನೋ ಸಾನು ಅಕ್ಕಾಗ? ಅಯ್ಯಯ್ಯ ಸಾನ್ಯ ಸಾವಕಾಶ. ಹಾ ಏನಿಲ್ಲ, ನಿನ್ಗೆ ಹೇಳತ್ತಾನೋ ಚುಮ್ಮಿ ತಿನ್ನತ್ತೀನಿ ಅಕ್ಕ ಆತ. ಚಿಕ್ಕು ಎಲ್ಲ ಕೈಯನ್ ಜಾರ ತಳಗ ಬಿಡತ್ತೋ, ಈಗ ಒಂದ್ ಬಾಯಾಗೋತ ನೋಡಿ. ಇನ್ನೊಂದ್ ಇನ್ನೊಂದ್ ಬೆಟ್ಲೆ ಒಳಗ್ ತುರ್ಕೋತಾನ ಹಿಂಗ ಬಾಯಾಗ. ಓನ್ ತಿನ್ನತ್ತಿಲಿ ನೀವು, ಚುಮ್ಮಿ ತಿನ್ನತ್ತಿಲಿ. ಅವ್ವ ಬ್ಯಾಡ್ಗಪ್ಪ, ಅವಂದ್ ಓದ್ತಿತ್ತಾನ, ಅವಂಗ ಆಟ ಆಗ್ತತ್ ಹೇಳದ, ಅವ್ ಸುಮ್ಮ ಎಂಗೇಜ್ಮೆಂಟ್ ಅದ. ಒಂದ್ ಆಗ್ತಿತ್ತಾನು, ಒಂದ್ ಹತ್ ಕಾಳ ತಳಗ್ ಚಲ್ತಾನು. ಹೌದ್ರಿ ಚಿಕ್ಕು? ಬಂದೈತ್ ಬಂದೈತೆ. ನಿನ್ ನೋಡಿ ಮಾತಾಡ್ಸತ್ತಾನವ. ಅವ್ನ್ ತಿಂಗ್ ತೋರ್ಸತ್ತಾನ ನೋಡ ಅಕ್ಕ, ನಂಗ್ ತಿನ್ನಾಕ ಬರ್ತೈತಿ ಅತ್ತ ನೋಡಲ್. ಅಯ್ಯ ಅಯ್ಯ ಖುಷಿ ಆಗತ್ತ ಅವಂಗ. ನೋಡ್ಬಾ ಅಕ್ಕನ ಹೆಂಗ್ ತಿನ್ನತ್ತಿನ, ದೂಗಿಸ್ಬಾರ್ದು ಚಿಕ್ಕ ಅಕ್ಕಾಗ.
ನಿಮಗ್ ಕೊಡಕ್ ಬಂದ್ ಮಾತಾಡಿಸಬಾರ್ದು ಅವ್ರು ಕೊಡಕ್ ಬಂದ್ ಚುಮ್ಮಿ ತಿನ್ಸ ವೆರಿ ಗುಡ್ ಏ ತಿನ್ನು ಸಾಕಾಗ ಪಪ್ಪಾಗ ಕೊಡಕ್ ಹೊಂಟಣ್ಣ ಈಗ ನೋಡ್ರ ನಮ್ ಚಿಕ್ಕು ಮಚ್ಚ ಅಲ್ಲಿ ಹೆಂಗ ಆಟ ಆಡ್ತಾರ ಹಾ ನಡಿ ನಡಿ ಅಲ್ಲಿ ಆಲ್ರೆಡಿ ಬಂದಿರ್ತಾನ ಚಾರ್ಲಿ ಇವನ ಕರ್ದಾನ ಬಂದಿರ್ತಾನ ಅಂದ್ರಣ ಇವನ ಹೋಗ್ ಕರ್ದಾನ ಹಾ ಹೋಗ ಹೋಗ್ ಬಂದಾನ ಮತ್ತ ಹೋಗ ಹೋಗ ನಮ್ಮ ಚಿಕ್ಕನ ಹೆಂಗೈತೆ ಅಂದ್ರೆ ಹಾಡುದಾರ ಇರ್ತೈತಿ ಕರೆ ಇನ್ನೂ ಸ್ವಲ್ಪ ಅನ್ಸುತ್ತಾನ ಚಾರ್ಲಿ ಈಗ ಅವ್ನು ಬಂದಂದ್ರೆ ಓಡಿ ಬಂದ್ಬಿಡ್ತಾನೆ ನೋಡ್ರಿ ವಾಪಸ್ ಬಂದು ನೋಡಲ್ಲಿ ಚಾರ್ಲಿ ಬಂದು ನೋಡ ನೋಡಲ್ಲಿ ಬಾಕ್ಲಾಗ ಬಂದು ನಿಂತಾನೆ ನೋಡ ಕರೆ ಆತಾನ ನೋಡಿ ನಿಂಗ ಹೋಗಲ್ಲ ಮತ್ತೆ ನಿನ್ನ ಕರೆದಿಲ್ಲ ಅವಂಗ ನನ್ನ ಕೈ ಹಿಡ್ಕೊಂಡು ಹೋಗವ ಸೇಫರ್ ಸೈಡ್ ವೆರಿ ಗುಡ್ ಚಾಲಿ ಕುಂದ್ರೆ ತಳಗ ಸೇಟ್ ಚಾಲಿ ಹಾ ವೆರಿ ಗುಡ್ ಆಗಳ ಹೋಗಿ ಕರೆದ್ಯಾರು ಬಂದ್ರು ಇಬ್ರು ಕೂಡ ನೋಡ್ರಲ್ಲೇ ಈಗ ಜಸ್ಟ್ ರಂಗೋಲಿ ತೆಗ್ದಿದ್ನಿ ಇಬ್ರು ಕೂಡ ಹೆಂಗ ಅಳಕಿಸ್ ಬಿಟ್ರು ಚಿಗು ಇನ್ನ ನಡ್ಯಾಕ ಬರಲ್ಲಪ್ಪ ನಿಂಗ ಕುಡ್ರ ತಳಗ ತಕ್ಕುಂದ್ರ ಚಿಗು ತಳಗ ಕುಂದ್ರು ಚಾಲಿ ಬೇಡ ಹಂಗೆಲ್ಲ ಭಾವ ಮಾಡ್ಬೇಡ ಇನ್ನು ಬೇಬಿ ಐತದ ಸೊ ಚಲೋ ಈಗ ಹೊರಗೊಂಟೀನಿ ಎಲ್ಲಿ ಹೊಂಟೀನಿ ಅಂದ್ರೆ ಟೈಟಲ್ ತಮ್ಮನೇಲಿ ನೋಡೀನಿ ಮಗ್ಗ ಆಲ್ರೆಡಿ ಗೊತ್ತಾಗಿರ್ತೈತಿ ಇವತ್ತು ನಾನು ಹೇರ್ ಕಟಿಂಗ್ ಮಾಡ್ಕೊಳಕ್ ಹೊಂಟೀನಿ ಆಲ್ಮೋಸ್ಟ್ ಒಂದು ವರ್ಷಕ್ಕಿಂತ ಜಾಸ್ತಿನೇ ಟೈಮ್ ಆಯ್ತು ನಾನು ಹೇರ್ ಕಟಿಂಗ್ ಮಾಡಿಕೊಂಡು ಅವಾಗ ನಾನು ಮೇಲೆ ಮಾಡ್ಕೋತಿದ್ದೆ ಬಟ್ ಚಿಕ್ಕು ಹುಟ್ಟಿದಾಗಿಂದ ಒಟ್ಟೆ ಹೇರ್ ಕಟಿಂಗ್ ಮಾಡಿಕೊಂಡೇ ಇಲ್ಲ ಸೊ ಈಗ ಇವತ್ತು ಹೋಗಿ ಹೇರ್ ಕಟಿಂಗ್ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ಕೊಂಡಿನಿ ಹಂಗೆ ನೋಡಿದ್ರೆ ಕೂದಲ ಆ್ಯಕ್ಚುಲಿ ಭಾಳ ಬೆಳೆದಾವು ಮತ್ತು ಫುಲ್ ಚಲೋ ಫುಲ್ ಥಿಕ್ ಆಗ್ಯಾವು ಸೊ ಒಂದ್ಸರ್ತಿ ಕಟಿಂಗ್ ಮಾಡಿಸ್ಕೋಬೇಡ ಹಿಂಗೆ ದೊಡ್ಡನು ಕೂದಲ ಇರಲಿ ಅಂತ ಅನಿಸ್ತೈತಿ ಬಟ್ ನಾನು ಕಟಿಂಗ್ ಅಂದ್ರೆ ಏನು ಭಾಳ ಶಾರ್ಟ್ ಮಾಡ್ಸಕತ್ತಿಲ್ಲ ಜಸ್ಟ್ ಕೂದಲ ನೋಡ್ರಿ ಒಂದು ಸ್ವಲ್ಪ ಕೆಳಗಿತ್ತಲ್ಲ ಎಲ್ಲ ಹಿಂಗೆ ಶೇಪ್ ಔಟ್ ಆಗಿಬಿಟ್ಟವು ಒಂಥರ ಬೆಳೆದು ಒಂಥರ ಹಿಂಗೆ ಕೆಳಗೆಲ್ಲ ಕಡ್ಡಿ ಕಡ್ಡಿಗೆಲ್ಲ ಆಗಿಬಿಟ್ಟವು ಸೊ ಅದು ನಂಗೆ ಯಾಕೋ ಸರಿ ಅನಿಸ್ವಾತು ಹಿಂಗಾಗಿ ಒಂದು ಸ್ವಲ್ಪ ಒಂದು ಪ್ರಾಪರ್ ಶೇಪ್ ಒಳಗೆ ತಂದೆವು ಅಂದ್ರೆ ಒಂದು ಸ್ವಲ್ಪ ಲುಕ್ ಒಳಗೂ ಡಿಫ್ರೆನ್ಸ್ ಬರ್ತೈತಿ ಮತ್ತು ಸ್ವಲ್ಪ ನನಗೂ ಚಲೋ ಫೀಲ್ ಬರ್ತೈತಿ ಕೂದಲ ಎತ್ತರೆ ಪತ್ರೆ ಆಗ್ಯಾವಪ್ಪ ಅಂತ ಅನ್ಸಂಗಿಲ್ಲ ಸೊ ಹಿಂಗಾಗಿ ಸ್ವಲ್ಪ ಶೇಪ್ ಕೊಡ್ಕೊಳ್ಳೋ ಅಂತ ಹೊಂಟೀನಿ ಸೊ ಈಗ ನೋಡ್ರಿ ಬಿಫೋರ್ ಈ ರೀತಿ ಅದಾವ ಕೂದಲ ಯಾವ ಕಟ್ ಮಾಡ್ಸಕ್ಕಿದ್ದೀನಿ ಏನು ಮಾಡ್ಸಕ್ಕಿದ್ದೀನಿ ಅದನ್ನು ನಾನು ಏನೂ ಹಿಂಗೆ ಹಂಗೆ ಅಂತ ಏನೂ ಪ್ಲ್ಯಾನ್ ಮಾಡಿಲ್ಲ ನೋಡು ನಾನು ಹೋಗ್ತೀನಿ ನಂಗೆ ಅವ್ರಿಗೆ ಅಷ್ಟೇ ಹೇಳ್ದೈತಿ ಶಾರ್ಟ್ಸ್ ಶಾರ್ಟ್ ಕೂದಲ ಮಾಡಿಸೋದಿಲ್ಲ ಲಾಂಗನೇ ಇಡುದೈತಿ ಜಸ್ಟ್ ಶೇಪ್ ಒಳಗೆ ಕೊಡ್ದೈತಿ ಸೊ ನೋಡೋಣ ಅವ್ರು ನನ್ನ ಫೇಸಿಗೆ ಏನು ಸೂಟ್ ಆಗ್ತೈತಿ ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡಿಸೋಣ ಚಲೋ ಹೊಂಟೀವಿ ನನ್ನ ಜೊತೆ ಚಿಕ್ಕನ್ನು ಕರ್ಕೊಂಡು ಹೊಂಟೀನಿ ಚಿಕ್ಕು ಅಲ್ಲಿ ಹೊಂಟೀರಿ ಮಮ್ಮನ ಜೊತೆ ಹೊಂಟಿರಿ ನೀವು ಸಲೂನ್ ಕೊಡ್ತೀರಿ ಮಮ್ಮನ ಜೊತೆ ಚಿಕ್ಕನ್ ಕಟಿಂಗ್ ಮಾಡ್ಸಕ್ ನಾ ಹೋಗ್ಬೇಕು ಬಟ್ ನನ್ ಕಟಿಂಗ್ ಮಾಡ್ಸಕ್ ಚಿಕ್ಕು ಬರತ್ತಿ ಸೊ ಸಾನು ನನ್ ಕರ್ಕೊಂಡು ಹೊಂಟಿಲ್ಲ ಸಾನು ಮನ್ಯಾಗ ದಾಳು ಒಂದ್ ಅರ್ಧ ತಾಸನಾಗ ಬರವ್ರದೇವಿ ಹಿಂಗಾಗಿ ಚಿಕ್ಕು ನಂತರ ಬಿಡಕ್ ಆಗಂಗಿಲ್ಲ ಸೊ ಹಿಂಗಾಗಿ ಚಿಕ್ಕನಷ್ಟು ಕರ್ಕೊಂಡು ಹೊಂಟಿವಿ ಆಕ್ಚುಲಿ ನಿಧಿಗಣಗ ನೀಗ ಮಲ್ಕೊಳ್ಳ ಪೊಸಿಷನ್ ಇಲ್ಲಿ ಕಟಿಂಗ್ ಮಾಡಿಸ್ಕೊಳಕ್ ಬಂದಿವಿ ಆಟ ಆಡಕ್ಕೆ ಚಿಕ್ಕು
ಚಿಕ್ಕು ಹಾ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಸಲೂನ್ ಐತಿ ಚಪ್ಪ. ಸೊ ಚಲೋ ಬ್ಯಾಕ್ ಟು ಹೋಮ್. ಬರ್ಬೇಕಾದ್ರೆ ಚಿಕ್ಕು ನಡು ಹಾದಾಗ ನಾ ಮಲ್ಕೊಂಡ, ಹಿಂಗಾಗಿ ಅವನಿಗೆ ಒಳಗೆ ರೂಮ್ ಒಳಗೆ ಹಾಕಿ ಆಮೇಲೆ ನಿಮಗೀಗ ಭೇಟಿಯಾಗಕತ್ತೀನಿ. ಭಾಳಷ್ಟು ಜನ ನಾನು ಯಾವಾಗ ಯಾವಾಗ ಹೇರ್ ಕಟ್ ಮಾಡಿಕೊಂಡು ವ್ಲಾಗ್ ಶೇರ್ ಮಾಡ್ತೀನಿ ಅವಾಗ ಯಾವ ಕಟ್ ಅಕ್ಕ ಯಾವ ಕಟ್ ಅಕ್ಕ ಅಂತ ಕೇಳ್ತೀರಿ. ಸೊ ಈಗ ಹೇಳ್ಬಿಡ್ತೀನಿ, ಇದು ಲೇಯರ್ ಕಟ್ ಐತಿ, ಸಿಂಪಲ್ ಲೇಯರ್ ಕಟ್. ಇಲ್ಲಿಂದ ಅಂದ್ರೆ ಮುಂದಿನೂ ಏನು ಲೇಯರ್ಸ್ ಅದಾವು ಇಷ್ಟ ಅದಾವು, ಆಮೇಲೆ ಹಿಂಗಿಂಗ್ ಒಂದೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಲೇಯರ್ಸ್ ಮಾಡೋರು. ಇಷ್ಟನ್ನ ಸೆಟ್ಟಿಂಗ್ ಮಾಡಿಕೊಟ್ಟರು, ಹಿಂಗಾಗಿ ಲುಕ್ ಒಳಗೆ ಏಕದಮನ ಡಿಫ್ರೆಂಟ್ ಅನಿಸ್ತೈತಿ. ಈ ಸೆಟ್ಟಿಂಗ್ ನಮ್ಮ ಮನ್ಯಾಗ ಮಾಡಕ್ ಬರ್ಬೇಕಷ್ಟ, ಇಲ್ಲಾದ್ರ ರೀ ಹೆಂಗ್ ಕಾಣಿಸ್ತೈತಿ ಅವ್ರೆಷ್ಟ್ ಬಾರಿ ಅವ್ರೆಷ್ಟ್ ಬಾರಿ ಹೀರೋಯಿನ್ ಗತ್ಲೆ ಮಾಡಿ ಕಳಿಸ್ತಾರಲ್ಲ. ಆಕ್ಚುಲಿ ನನ್ನ ಹೇರ್ ಕಟ್ ಅಂತ ಹೋಗಿದ್ವಿ, ಬಟ್ ಅಲ್ಲಿ ಹೋಗೋಣ ವಿನಯರು ಅವ್ರಿಗೆ ಹೇರ್ ಕಟ್ ಮಾಡಿಸ್ಕೋಬೇಕಂತ ಅನಿಸ್ತಂತ, ಅದಕ್ಕೆ ನಾನು ಹೇರ್ ಕಟ್ ಮಾಡ್ಕೋತೀನಿ ಅಂತ ಹೇಳಿ ಹೇರ್ ಕಟ್ ಮಾಡ್ಕೊಂಬಂದ್ರು. ಅಂದ್ರೆ ಅವ್ರದ್ದು ಆಲ್ರೆಡಿ ಚಲೋನೆ ಇತ್ತು, ಬಟ್ ಆದರೂ ಸ್ವಲ್ಪ ಸೆಟಪ್ ಮಾಡ್ಕೊಂಬಂದಾರು. ಬಾರಿ ಕಾಣತ್ತಿರ ಹೆಂಗನಿಷ್ಟು ಹೇಳ್ರಿ. ನಿಮಗ ಸಿಂಪಲ್ ಬಟ್ ಸ್ವೀಟ್ ಅಷ್ಟ ಲೇಯರ್ಸ್ ಮಾಡ್ಕೊಂಬಂದೇನಿ ನಂಗೆ, ಯಾಕಂದ್ರೆ ಏನಾರೇ ಒಂದ್ ಸ್ವಲ್ಪ ಚೇಂಜ್ ಬೇಕಾಗಿತ್ತು ಲುಕ್ ಒಳಗ, ಅದ ಲುಕ್ ನೋಡಿ ನೋಡಿ ನನಗ ಸಾಕಾಗಿತ್ತು ನಂದು. ಸೊ ಹಿಂಗಾಗಿ ಮಾಡ್ಕೊಂಬಂದಿನಿ, ಹೆಂಗನಿಷ್ಟು ಹೇಳ್ರಿ. ನನಗಂತೂ ಪರ್ಸ್ನಲಿ ಲೈಕ್ ಆಗೈತಿ.